ನಾವು ತೀರ್ಮಾನ ತಗೊಂಡಿದ್ದೀವಿ ಅನೇಕ ಖಾಸಗಿ ಬಸ್ಗಳನ್ನು ಪ್ರಯಾಣ ಶುರು ಮಾಡಿದೀವಿ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಮತ್ತು ಎನಿ ಕೆಲವೊಂದು ಕಡೆ ಬಸ್ಗಳು ಕೂಡ ಸಂಚಾರ ಪ್ರಾರಂಭ ಆಗ್ತಾ ಇದ್ದಾವೆ ನಾಳೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸರ್ಕಾರಿ ಬಸ್ಗಳು ಕೂಡ ಓಡಾಟ ಪ್ರಾರಂಭ ಮಾಡುತ್ತೆ ಖಾಸಗಿ ಬಸ್ಗಳನ್ನು ಆದಷ್ಟು ಎಲ್ಲಾ ಬಸ್ಗಳಿಗೆ ಇವತ್ತು ಪರ್ಮಿಟ್ಗಳನ್ನು ಇಶ್ಯೂ ಮಾಡ್ಕೊಂಡು ಮತ್ತೆ ಪರ್ಮಿಟ್ ಇಲ್ಲದೆ ಇದ್ದರೂ ಸಹಿತ ಅವರಿಗೆ ಓಡಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ ಮೆಕ್ಸಿಕಾಬು ಪ್ರೈವೇಟ್ ಬಸ್ಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಸಾರ್ವಜನಿಕರ ತೊಂದರೆ ಆಗದ ನಿಟ್ಟಿನಲ್ಲಿ ನಮ್ಮ ಸಾಧ್ಯದ ಮಟ್ಟಿಗೆ ಎಲ್ಲವನ್ನೂ ಕೂಡ ನಾವು ಪ್ರಯತ್ನಗಳನ್ನು ಮಾಡುತ್ತೀವಿ ಬಹುಶಃ ಇವತ್ತು ಮೂರು ನಿಗಮದಲ್ಲಿ ಅನೇಕ ಕಡೆ ಬಸ್ ಸಂಚಾರ ಮತ್ತೆ ಪುನಃ ಪ್ರಾರಂಭ ಆಗ್ತಾ ಇದೆ ಇವತ್ತು ಬಿಜಾಪುರ ಭಾಗದಲ್ಲಿ ಇರಬಹುದು ಗುಲ್ಬರ್ಗ ಭಾಗದಲ್ಲಿ ಇರಬಹುದು ಅನೇಕ ಕಡೆ ಬಸ್ಗಳು ಇವತ್ತು ಸಂಚಾರ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ ಸಾಯಂಕಾಲದವರೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ನಾಳೆಗೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬಸ್ ಸಂಚಾರ ನಮಗೆ ಪ್ರಾರಂಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಘೋಷಣೆ ಮಾಡಿದೀವಿ ಬಸ್ ಸಂಚಾರ ನಿಂದಿರೋದ್ರಿಂದ ಕಡ್ಡಾಯವಾಗಿ ಶಾಲೆಗೆ ಹಾಜರಾಗತಕ್ಕಂತ ನಿಯಮವನ್ನು ತೆಗೆದಿದ್ವಿ ಮನೆಯಲ್ಲೇನೆ ಆನ್ಲೈನ್ ಅನ್ನು ಮಾಡಬಹುದು ಸಾಧ್ಯದ ಅವರಿಗೆ ಯಾರಿಗೆ ಹೋಗಲಿಕ್ಕೆ ಅವಕಾಶ ಇದೆ ಅವರಿಗೆ ಹೋಗಬಹುದು ಉಳಿದಿರತಕ್ಕಂಥದ್ದು ಕಡ್ಡಾಯ ಅಂತಕ್ಕಂಥ ತೆಗೆದಿದ್ವಿ ನೀವು ಮಾಡಿದ್ರಿ ಸರ್ ಪಾಪ ನಿನ್ನೆ ನೀವು ನಾವು ಮಾಡಿದ್ದೀವಿ ಆದ್ರೂ ಅವ್ರು ಕೇಳಿಲ್ಲ ಆದರೆ ಕೆಲವೊಂದು ನೌಕರಸ್ಥರು ಕೂಡ ಇಲ್ಲ ಇದು ಸರಿಯಿಲ್ಲ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕಡೆ ಕೇಳಿ ಬರ್ತಾ ಇದೆ ಮೂರು ತಿಂಗಳಿಂದ ನೀವು ಯಾವ್ದಾವ್ರ ಜೊತೆ ಒಂದು ನೋಡಿ ನೋಡಿ ಇಲ್ಲಿ ಕೇಳೋಣ ಮೂರು ತಿಂಗಳಲ್ಲಿ ಆರು ಬಾರಿ ಸಭೆ ಮಾಡಿದ್ದೀವಿ ಅದರ ಜೊತೆಗೆ ಒಂಬತ್ತು ಬೇಡಿಕೆಯಲ್ಲಿ ಎಂಟು ಬೇಡಿಕೆಯನ್ನು ಈಡೇರಿಸಿದ್ದೀವಿ ಸಂಬಳವನ್ನು ಕೂಡ ಹೆಚ್ಚು ಮಾಡಿ ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಾಗೂ ಕೂಡ ಅವರು ಇವತ್ತು ಬೇರೆಯವರು ಯಾರೋ ಮಾತಿಗೆ ಕಿವಿಗೊಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳಿನವರೆಗೆ ಮತ್ತೆ ಸ್ಮೂತ್ ಆಗುತ್ತೆ ಎರಡು ದಿವಸದಲ್ಲಿ ಯಥಾಸ್ಥಿತಿ ಮತ್ತೆ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅವ್ರ ಭಾವನೆ ಅದು ಮೂರು ತಿಂಗಳಿಂದ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಎಂಟು ಬೇಡಿಕೆಗಳನ್ನು ಈಡೇರಿಸಿರ್ತಕ್ಕಂಥದ್ದು ಅವ್ರ ಇತಿಹಾಸದಲ್ಲಿ ಮೊದಲೇ ಬಾರಿ ಕರ್ನಾಟಕ ಫುಲ್ ಸ್ತಬ್ಧ ಆಗಿದೆ ಮುಂದೇನು ಇದಾಗ್ತದೆ ಅಂತೀರಾ ನೋಡಿ ನಾಳೆ ಎರಡು ದಿವಸದಲ್ಲಿ ಪೂರ್ವ ಖಾಸಗಿ ಬಸ್ಗಳನ್ನು ಸುಮಾರು 10,000 ಬಸ್ಗಳನ್ನು ಓಡಾಡಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಸಮಸ್ಯೆ ಆಗಲ್ಲ ಏನು ಆಗಲ್ಲ